ಏನಾಯ್ತು? ಯಾಕೆ ಅಂತಾರೆ ಇದ್ಯಾ? ಗಾಬರಿ ಆಗಬೇಡಿ, ಏನು ಆಗಲಿಲ್ಲ. ಎಲ್ಲ ವಿಷಯ ನಾನು ನಿಮಗೆ ಹೇಳ್ತೀನಿ. ಅಲ್ಲ ಗಿರೀಶ್, ಅಕ್ಕ ಮಾಮೂಲ್ ತರ ಇಲ್ಲ. ಏನಾಯ್ತು ಅವಳಿಗೆ? ಹೇಳ್ತೀನಿ. ನೀವು ಅವರಿಗೆ ಮೊದಲು ಒಂದು ಗ್ಲಾಸ್ ನೀರು ಕೊಡಿ. ಸರಿ ಗಿರೀಶ್, ಒಳಗೆ ಬನ್ನಿ. ಬನ್ನಿ ಸುಧಾ. ಸುಧಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಾನು ನಿಜ ಹೇಳ್ತಾ ಇದ್ದೀನಿ. ನೀವು ನೋಡಿದ್ದು ಮದನ್ ಅಲ್ಲ, ಬೇರೆ ಇನ್ಯಾರನೋ. ನೀವು ಸುಮ್ಮನೆ ಭ್ರಮೆಗೊಳಗಾಗ್ತಾ ಇದ್ದೀರಾ. ನೋಡಿ, ನೀವು ಇಷ್ಟು ಎಮೋಷ್ನಲ್ ಆಗೋದು ಸರಿಯಲ್ಲ. ದೇವರಿದ್ದಾನೆ, ಎಲ್ಲ ಸರಿಯಾಗತ್ತೆ. ಇವತ್ತೇನು ಹೆಚ್ಚು ಕಮ್ಮಿ ಮಾಡ್ಕೋತಾ ಇದ್ರಿ ಅಲ್ಲ? ಮದನ್ ಅಂತ ತಿಳ್ಕೊಂಡು ರಸ್ತೆಯಲ್ಲಿ ಏನು ಬರ್ತಾ ಇದೆ ಅಂತ ನೋಡಿದೆ ಹಾಗೆ ಹೊರಟುಬಿಟ್ಟಿದ್ರಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಏನಾಗಿರ್ತಿದ್ರಿ ಅನ್ನೋದು ನಿಮ್ಗೆ ಗೊತ್ತಾ? ಹೆಚ್ಚಾದ್ರೆ ಏನಾಗ್ತಿತ್ತು? ನಾನು ಸತ್ತು ಹೋಗ್ತಿದ್ದೆ ಅಷ್ಟೇ ತಾನೆ. ಸುಧಾ ಅವರೇ, ಹಾಗೆ ನಾನು ಸತ್ತು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಈ ನೋವಿಗೆ, ಈ ಸಂಕಟಕ್ಕೆ, ಎಲ್ಲದಕ್ಕೂ ಒಂದು ಮುಕ್ತಿ ಸಿಕ್ಕಿದ ಹಾಗಾಗ್ತಿತ್ತು. ಈಗ ಬದುಕಿದ್ದು ಸಾಯೋ ಬದಲು ಒಂದೇ ಸತಿ ಸತ್ತು ಹೋಗಿದ್ರೆ ಎಷ್ಟು ಸುಖ ಇರ್ತಿತ್ತಲ್ವಾ? ಎಲ್ಲ ನಿಮ್ಮ ಮನಸ್ಸಿನ ಮಾತು ಕೇಳಿದ್ರೆ ಹೇಗೆ? ನೋವು ಸಂಕಟ ಅಂತ ಸಾಯೋ ಹಾಗಿದ್ರೆ ಯಾರು ಬದುಕಿರ್ತಿದ್ರು ಹೇಳಿ? ನೋಡಿ, ನೀವು ಹಾಗೆಲ್ಲ ಮಾತಾಡಬಾರ್ದು. ನಿಮಗೆ ಮಗಳಿದ್ದಾಳೆ, ನಿಮ್ಮನ್ನೇ ನಂಬಿರೋ ತಂಗಿ ಫ್ಯಾಮಿಲಿ ಇದೆ, ದೊಡ್ಡ ಬಿಸ್ನೆಸ್ ನಿಭಾಯಿಸೋ ಹೊಣೆ ಇದೆ. ನೀವು ಹೀಗೆಲ್ಲ ಅಸಂಬದ್ಧವಾಗಿ ಮಾತಾಡಬಾರ್ದು. ಸಾಯೋದು ದೊಡ್ಡ ಸಾಧನೆ ಅಲ್ಲ, ಈ ಕಷ್ಟಗಳ ಮಧ್ಯೆ ಬದುಕೋದು ದೊಡ್ಡ ಸಾಧನೆ ಅನ್ನೋದನ್ನು ಮರಿಬೇಡಿ. ಎಲ್ಲ ನಿಜ ಗಿರೀಶ್, ಆದರೆ ಮಾತನ್ನಿಲ್ಲದೆ ನಂಗೆ ಜೀವನನೇ ಬೇಡ ಅನ್ನಿಸ್ತಿದೆ. ಅವ್ರಿರುವಾಗ ಅವ್ರ ಬೆಲೆ ನನಗೆ ಗೊತ್ತಾಗಿರಲಿಲ್ಲ. ದುರಹಂಕಾರದಿಂದ ನಡ್ಕೊಂಡ್ಬಿಟ್ಟೆ. ಆದರೆ ಈಗ ಅವ್ರು ನನ್ನ ಜೊತೆ ಇಲ್ಲದೆ ಇರುವಾಗ ಅವ್ರ ಅನಿವಾರ್ಯತೆ ಏನು ಅನ್ನೋದು ನನಗೆ ಅರ್ಥ ಆಗ್ತಿದೆ. ಪ್ರತಿ ಕ್ಷಣ ನಾನು ಒಬ್ಬಂಟಿ ಅನ್ನೋದನ್ನು ಚುಚ್ಚಿ ಚುಚ್ಚಿ ತೋರಿಸ್ತಾ ಇದೆ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ದಯವಿಟ್ಟು ಇಂಥ ಪ್ರಯತ್ನಗಳನ್ನು ಮುಂದೆ ಮಾಡಬೇಡಿ. ಇವತ್ತು ನೀವು ಮಾಡೋಕೆ ಹೊರಟಿದ್ದು ಒಂದು ರೀತಿ ಆತ್ಮಹತ್ಯೆನೇ. ಹಾಗಲ್ಲ, ನಮ್ಮನ್ನು ನಾವು ಕೊಂದ್ಕೊಳ್ಳೋ ಅಧಿಕಾರ ನಮಗೆ ಖಂಡಿತ ಇಲ್ಲ. ಒಂದ್ಸರಿ ಕುಟುಂಬ ನೋಡಿ, ಮನೆ ನೋಡಿ. ಈ ಮನೆಗೆ ನೀವು ದೊಡ್ಡ ಪಿಲ್ಲರ್ ಇದ್ದ ಹಾಗೆ ನೀವೇ ಎದ್ದು ಹೊರಟುಬಿಟ್ರೆ ಈ ಸಂಸಾರ ಉಳಿಯತ್ತಾ? ಗಿರೀಶ್, ಇದು ನಿಮ್ಮ ಕುಟುಂಬಕ್ಕೆ ಬಂದಿರೋ ಒಂದು ಕೆಟ್ಟ ಕಾಲ. ಆದರೆ ಒಂದು ಒಳ್ಳೆ ಕಾಲ ಅಂತ ಇರತ್ತಲ್ವ? ಹಾಗೆ ಒಳ್ಳೆ ಕಾಲ ಬರಲ್ಲ ಅಂತ ಯಾಕೆ ಅನ್ಕೋತೀರಿ? ಮದನ್ ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ, ಎಲ್ಲ ಒಳ್ಳೇದಾಗತ್ತೆ. ಅಲ್ಲಿ ತನಕ ನೀವು ತಾಳ್ಮೆ ಕಳ್ಕೊಳ್ದೆ ಇದ್ಬಿಡಿ. ದಯವಿಟ್ಟು ಮಕ್ಕಳ ಮುಖ ನೋಡಿ. ನಾವು ನಮಗೋಸ್ಕರ ಅಲ್ಲದೇ ಇದ್ರೂ ಮಕ್ಕಳಿಗೋಸ್ಕರನಾದರೂ ಬದುಕಬೇಕಲ್ವಾ? ನೀವು ಹೀಗೆಲ್ಲ ನಡ್ಕೊಳ್ಳೋದ್ರಿಂದ ಇದೆಲ್ಲ ಮಕ್ಕಳ ಮನಸ್ಸು ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿ. ನಿಮ್ಮನ್ನು ಈ ಅವಸ್ಥೆಯಲ್ಲಿ ಮಕ್ಕಳು ನೋಡಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗತ್ತೆ ಹೇಳಿ. ತಪ್ಪು ಮಾಡಿಬಿಟ್ಟೆ ಗಿರೀಶ್, ನನ್ನ ಪಾಪಿ. ಮದನ್ ದೂರ ಹೋಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅವ್ರೊಂದು 1000 ಸಲ ಸುಧಾ ನನಗೆ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ್ರು. ಕ್ಷಮಿಸೋ ದೊಡ್ಡತನ ನಾನು ತೋರಿಸ್ಲಿಲ್ಲ, ತಿರಸ್ಕಾರ ಮಾಡಿಬಿಟ್ಟೆ. ಆದ್ರೆ ಈಗ ನನಗೆ ಅವ್ರ ಬೆಲೆ ಗೊತ್ತಾಗಿದೆ. ಆದ್ರೆ ಏನ್ ಮಾಡೋದು, ಅವರೇ ಬರ್ತಿಲ್ಲ. ನನ್ನ ಕೈಯಾರೆ ನಾನೇ ಅವ್ರನ್ನ ದೂರ ಮಾಡಿಕೊಂಡೆ. ತಪ್ಪು ಮಾಡಿಬಿಟ್ಟೆ ಗಿರೀಶ್, ತಪ್ಪು ಮಾಡಿಬಿಟ್ಟೆ. ಇಲ್ಲ ಸುಧಾ ಅವರೇ, ನೀವು ಗಿಲ್ಟ್ ಅನುಭವಿಸ್ಬೇಡಿ. ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಒಬ್ಬ ಪ್ರಾಮಾಣಿಕ ಹೆಂಡತಿಯಾಗಿ ಹೇಗಿರಬೇಕು ಹಾಗಿದ್ರಿ. ನಿಮ್ಮ ಗಂಡ ನಿಮಗೆ ವಂಚನೆ ಮಾಡದಂತ ಗೊತ್ತಾದಾಗ ನೀವು ಸಿಡಿದೆದ್ದಿದ್ದು ನಿಮ್ಮ ನಡವಳಿಕೆಗೆ ಸಹಜನೇ. ಯಾರು ತಾನೇ ತನ್ನ ಗಂಡನ ಮತ್ತೊಬ್ಬರ ಜೊತೆ ಹಂಚ್ಕೋತಾರೆ ಹೇಳಿ? ಆದರೆ ಕ್ಷಮಿಸೋ ವಿಚಾರ ಬಂದಾಗ ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕಾಗಿತ್ತೇನೋ ಅನ್ಸತ್ತೆ. ಐ'ಮ್ ಸಾರಿ. ಆದರೆ ಮದನ್ ಮಾಡಿದ ತಪ್ಪನ್ನು ನಾನು ಸಮರ್ಥನೆ ಮಾಡ್ಕೋತಿದ್ದೀನಿ ಅನ್ಕೋಬೇಡಿ. ಅವನು ಮಾಡಿದ್ದು ತಪ್ಪೇ,
ನಾವೆಲ್ಲ ಮನುಷ್ಯರು ಸಹಜವಾಗಿ ತಪ್ಪುಗಳು ನಡೆಯತಾ ಇರ್ತವೆ ಆದರೆ ತಿದ್ದಿ ನಡೆಯಬೇಕಾದದ್ದು ಮನುಷ್ಯನ ಕರ್ತವ್ಯ ಆಗುತ್ತೆ ಆದರೆ ನಮ್ಮ ಮದನ್ ತಿದ್ದಿಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ಯಾವುದೋ ಒಂದು ಸಂದರ್ಭದಲ್ಲಿ ಅನಾಹುತ ಆಗೋಯ್ತು ಹಾಗ ನೋಡಿದ್ರೆ ಅವನ ಗಮನಕ್ಕೆ ಬಂದೇ ಇರಲಿಲ್ಲ ಹೌದು ನೋಡಿ ಆದದ್ದೆಲ್ಲ ಮರೆತು ಬಿಡಿ ನಿಮ್ಮ ಕಡೆಯಿಂದ ತಪ್ಪಾಯಿತು ಅಂತ ಹಾಗೆಲ್ಲ ಕೊರಗಬೇಡಿ ನಾನು ಮಾಡಿದ ತಪ್ಪಿಗೆ ದೇವರೇ ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ಗಿರೀಶ್ ನನ್ನ ಗಂಡನನ್ನ ನನ್ನಿಂದ ದೂರ ಮಾಡ್ಬಿಟ್ಟ ನಾನು ತಪ್ಪು ಮಾಡ್ಬಿಟ್ಟೆ ಗಿರೀಶ್ ನಾನು ತಪ್ಪು ಮಾಡ್ಬಿಟ್ಟೆ ಅಕ್ಕ ತಗೊ ನೀರು ಕುಡಿ ಅದಕ್ಕೆ ಹಾಗಿದ್ದೀರಾ ನಾನು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಪವನ್ ಮದನ್ ಮನೆ ಬಿಟ್ಟು ಹೋಗಿರೋದಕ್ಕೆ ತಮ್ಮಂತ ಅವರು ತುಂಬಾನೆ ಬ್ಲೇಮ್ ಮಾಡ್ಕೊತಾ ಇದ್ದಾರೆ ನಾನು ಎಲ್ಲಾ ರೀತಿಯಿಂದನೂ ಹೇಳಿ ನೋಡಿದೆ ಆದರೆ ಅವರು ಒಪ್ತಾ ಇಲ್ಲ ತಾವೇ ಕಾರಣ ಅಂತಾರೆ ಅವರನ್ನ ಸಮಾಧಾನ ಮಾಡೋದು ಹೇಗೆ ಇವರು ಸುಮ್ಮನೆ ತಮ್ಮ ಮನಸ್ಥಿತಿನ ಹಾಳು ಮಾಡ್ಕೊತಾ ಇದ್ದಾರೆ ಅಕ್ಕ ಯಾಕೆ ಹೀಗೆ ಮಾಡ್ತೀಯ ನೀನು ನಮಗೆ ಈಗಾಗಿರೋ ನೋವೇ ಸಾಲದಾ ಇಲ್ಲ ಚಂದ್ರ ನಾನು ತಪ್ಪು ಮಾಡ್ಬಿಟ್ಟೆ ನನ್ನ ಗಂಡನ ನನ್ನ ಕೈಯಾರೆ ದೂರ ಮಾಡ್ಕೊಂಡೆ ಅವ್ರನ್ನ ಶಾಶ್ವತವಾಗಿ ಕಾಣ್ಕೊಂಡೆ ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊ ನೋಡು ಈಗೇನಾಗೋಗಿದೆ ಅಂತ ನೋಡು ಖಂಡಿತವಾಗ್ಲೂ ಬಾವ ವಾಪಸ್ ಬಂದೇ ಬರ್ತಾರೆ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಸಮಾಧಾನ ಮಾಡ್ಕೊ ಪ್ಲೀಸ್ ಅತ್ತಿಗೆ ನನ್ನ ಪ್ರಕಾರ ನಿಮಗೆ ರೆಸ್ಟ್ ಬೇಕು ಅನಿಸ್ತಿದೆ ಹೋಗಿ ರೆಸ್ಟ್ ತಗೊಳ್ಳಿ ನೋಡ್ರಿ ನಾನು ಅಕ್ಕನ ಸಮಾಧಾನ ಮಾಡ್ತೀನಿ ನೀವು ಹೋಗಿ ಅಕ್ಕ ಬಾ ರೂಮ್ಗೆ ಹೋಗೋಣ ಅನ್ಸೋ ಮಟ್ಟಿಗೆ ಬಾವ ಯಾವತ್ತಿಗೂ ವಾಪಸ್ ಬರೋದೇ ಇಲ್ಲ ಅನ್ನಿಸ್ತಿದೆ ಚಂದ್ರ ಏನ್ ಹೇಳ್ತಾ ಇದೀಯಾ ಹೌದು ರೀ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇರೋ ಸತ್ಯನ ಒಪ್ಕೋಬೇಕಾಗುತ್ತೆ ಎಲ್ಲ ಯೋಚನೆ ಮಾಡಿ ನೋಡಿದ್ರೆ ಯಾಕೋ ಬಾವ ವಾಪಸ್ ಬರಲ್ಲ ಅನ್ನಿಸ್ತಿದೆ ಆದರೆ ನನಗೆ ಸತ್ಯ ಗೊತ್ತಾಗಬೇಕು ನನ್ನ ಗಂಡ ಮನೆಗೆ ವಾಪಸ್ ಬರಲ್ಲ ಅನ್ನೋದೇ ಸತ್ಯ ಆದರೆ ನನಗದು ಖಚಿತವಾಗಿ ಗೊತ್ತಾಗಬೇಕು ಮುಖ್ಯವಾಗಿ ಅವ್ರು ಎಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ನಾವು ಸುಮ್ಮನೆ ಹಾಗೆ ಹುಡುಕಿದ್ರೆ ಅವ್ರು ನಮಗೆ ಸಿಗಲ್ಲ ಅದಕ್ಕೆ ಅವ್ರನ್ನ ಹುಡುಕೋದಕ್ಕೆ ಡಿಟೆಕ್ಟಿವ್ಸ್ನ ನೇಮಕ ಮಾಡೋದೇ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ ಅವ್ರು ಎಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಈ ಗೊಂದಲಗಳಿಗೆ ಒಂದು ಅಂತ್ಯ ಹಾಡಬೇಕು ಇದೇ ಆತಂಕ ತಳ್ಮಳದಲ್ಲಿ ಬದುಕೋದಕ್ಕೆ ನನಗಿಷ್ಟ ಇಲ್ಲ ಅವ್ರು ನಮ್ಮನ್ನು ಹೀಗೆ ಏಕಾಏಕಿಯಾಗಿ ಅರ್ಧಕ್ಕೆ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ ಹೌದು ಅಕ್ಕ ನೀನು ಹೇಳ್ತಾ ಇರೋದು ನಿಜ ಬಾವ ನಮ್ಮನ್ನೆಲ್ಲ ಹೀಗೆ ಮಧ್ಯದಲ್ಲಿ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ ಬಾವನ ಹುಡುಕ್ಬೇಕಂತ ನೀನು ಹೇಳ್ತಾ ಇರೋದೇನು ನಿಜ ಆದರೆ ಅದಕ್ಕೆ ಡಿಟೆಕ್ಟಿವ್ ಹೆಲ್ಪ್ ಬೇಕು ಅಂತ ನನಗೆ ಅನ್ನಿಸ್ತಿಲ್ಲ ಇಲ್ಲ ಚಂದ್ರ ಈ ವಿಷಯವಾಗಿ ನಾನೀಗಾಗಲೇ ಗಿರೀಶ್ ಹತ್ರ ಮಾತಾಡಿದ್ದೀನಿ ಒಬ್ಬ ಒಳ್ಳೆ ಡಿಟೆಕ್ಟಿವ್ನ ಹುಡುಕೊಡಿ ಅಂತಲೂ ಹೇಳಿದ್ದೀನಿ ಅವರು ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅವ್ರಗಳೇ ನಿಮ್ಮ ಬಾವನ ಹುಡುಕ್ಲಿ ಬರಿಬೇಕು ಓದ್ಬೇಕು ನಿಜ ಆದ್ರೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹೇಗೆ
ನಾನು ತಿಂಡಿ ತಂದಿಟ್ಟು ಎಷ್ಟೊತ್ತಾಯ್ತು ಇನ್ನು ತಿಂದಿಲ್ಲ ತಿನ್ನು ಬಂದು ತಿನ್ನು ಇನ್ನು ಸ್ವಲ್ಪ ಅಷ್ಟೇ ರಮಣ ಇದನ್ನ ಬರ್ದು ಮುಗಿಸ್ಬಿಟ್ಟು ಆಮೇಲೆ ತಿಂತೀನಿ ಕೊಡಿ ಇಲ್ಲ ಅಂದ್ರೆ ಇಲ್ಲ ಮೊದಲು ನೀನ್ ತಿಂಡಿ ತಿನ್ನು ಆಮೇಲೆ ಎಷ್ಟು ಬೇಕಾದರೂ ಬರಿ ರಮಣ ಮಣೆ ನಿನ್ನ ವಯಸ್ಸಿನ ಮಕ್ಕಳು ಬೇಕಾ ಬಿಟ್ಟಿ ತಿನ್ನೋಂಗಿಲ್ಲ ಹೊತ್ತಿಗೆ ಸರಿಯಾಗಿ ಬಿಡದೆ ಊಟ ತಿಂಡಿ ಮಾಡಬೇಕು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಹಾಗೇನಾದರೂ ತಪ್ಪಿಸಿದ್ರೆ ನೀವು ಬೆಳೆದಾಗೆ ನೋಡಿದ ಎಲ್ಲ ನಿನಗೆ ಗೊತ್ತಿದೆ ಎಷ್ಟು ಬುದ್ಧಿವಂತೆ ನೀನು ಅಲ್ಲ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಹಾಗೆ ನಾನು ಸರಿಯಾಗಿ ಓದಿಲ್ಲ ಅಂದ್ರೆ ಇಲ್ಲ ಅಷ್ಟಾಗುತ್ತೆ ಇಲ್ಲಿ ಇಲ್ಲ ಸ್ವಾರದ್ರು ಸರಿ ಹೋಗಲ್ಲ ಗೊತ್ತಾ ರಾಮಣ್ಣ ನೀವು ಪೀಡಿಸಬೇಡಿ ನನಗೆ ಗೊತ್ತ ಅಷ್ಟಿಲ್ಲ ನಾವು ಮಾತಾಡ್ಕೊಂಡೆ ಇಷ್ಟಂ ಟೈಮ್ ಮಾಡೋಗೈತು ನಾನು ಇದನ್ನ ಬರೆಯ ತುಂಬಾ ಇದೆ ರಾಮಣ್ಣ ಮೊದಲೇ ಇದನ್ನ ಬರೆದ ಮುಕ್ಷೇ ಮೇಗಾಕೊಂಡ್ರೆ ಎಲ್ಲ ಇಡಬೇಕು ಹೌದಾ ಅದು ಸುಧಾಮ ಎಲ್ಲರಾದ ನೋಡ್ಕೊಂಡು ಹೋಗಿ ಪುಷ್ಕೈಟ್ ಬರಬೇಕು मक्कळ स्कूल अशोक मेघा स्कूल अशोक मेघ आकाश नोडकोतिरतारल्ल आवाग मेल्लु ओळगडे होगि मेघाकन ಐಶೋಕ ಯೂನಿಟ್ ಟೆಸ್ಟ್ ಅಲ್ಲಿ ಸ್ಕೋರ್ ಮಾಡಿದಳೆ ಗೊತ್ತಾ ಐಶೋಕ ಎರಡು ಸಬ್ಜೆಕ್ಟ್ ಅಲ್ಲಿ ಟುಂಕಿ ಯಾಕ ಐಶು ಏನಾಗಿದೆ ನಿನಗೆ ಓದಕ್ಕೆ ಏನು ಕಷ್ಟ ನಿನಗೆ ಕೇಳ್ದಾಗೆಲ್ಲ ಫೆಸಿಲಿಟಿನ ಮಾಡ್ಕೊಟ್ಟು ನಿನ್ನ ಜೊತೆ ಕೂತು ಹೋಮ್‌ವರ್ಕ್ ಮಾಡ್ಸಿ ಬರ್ಸಿ ನಿನ್ನ ಓದ್ಸಿ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ನೀನು ಏನಾಗಿದೆ ನಿನಗೆ ನೀ ಕೇಳಿದನ್ನೆಲ್ಲ ಕೊಡ್ಸಿ ನಿನ್ನ ಪ್ರೀತಿಯಿಂದ ಮುದ್ದಾಗಿ ನೋಡ್ಕೊತೀವಲ್ಲ ಅದಕ್ಕೆ ಇಷ್ಟ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀಯ ಅಲ್ವಾ ನೋಡ್ತೀಯಾ ಮೇಗ ಥರ್ಡ್ ಹೈಯೆಸ್ಟ್ ಬಂದಿದ್ದಾಳೆ ಕ್ಲಾಸ್ಗೆ ನಿನಗೇನಾಗಿದೆ ತೊಂದ್ರೆ ಹಾ ನಮ್ಮ ಪ್ರೀತಿನೇ ನಿನ್ನ ಹಾಳು ಮಾಡಿರೋದು ನಿನ್ನ ಚೆನ್ನಾಗಿ ಹೊಡೆದು ಬಡದು ಸ್ಟ್ರಿಕ್ಟ್ ಆಗಿ ನಿನ್ ಕೇಳಿದನ್ನ ಯಾವುದು ಕೊಡಿಸ್ತಾ ಇದ್ದಿದ್ರೆ ಇವತ್ತು ನೀನು ಚೆನ್ನಾಗಿ ಓದ್ತಿದ್ದೆ ಅನಿಸ್ತಾ ಇದೆ ನಾವೇ ತಪ್ಪು ಮಾಡಿದ್ವಿ ಮಕ್ಕಳು ಕೇಳಿದನ್ನೆಲ್ಲ ಕೊಡಿಸಬಾರದು ಅನ್ನೋದು ಇದಕ್ಕೇನೆ ನಾವು ನಿನಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ನೀನು ಕೊಡ್ತಾ ಇರೋ ಗಿಫ್ಟ್ ಅಲ್ವಾ ಇದು ಅವಮಾನ ಅನ್ಸಲ್ವಾ ನಿನಗೆ ಪೇರೆಂಟ್ಸ್ಗೆ ಈ ರೀತಿ ಅವಮಾನ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಗಲ್ವಾ ಯಾಕೆ ಹೀಗೆ ಮಾಡ್ತಿದ್ದೀಯಾ ಇನ್ನು ಮುಂದೆ ನಾನು ಸ್ಟ್ರಿಕ್ಟ್ ಆಗ್ತೀನಿ ಐಶು ನಿನಗೆ ಕೊಟ್ಟಿರೋ ಒಂದೊಂದು ಫೆಸಿಲಿಟಿನು ವಾಪಸ್ ತಗೋತಾ ಬರ್ತೀನಿ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೋತೀನೋ ಅಷ್ಟೇ ಸ್ಟ್ರಿಕ್ಟ್ ಆಗೋದಕ್ಕೆ ನನಗೂ ಗೊತ್ತಿದೆ
इन मुंदे नीन टीवी नोडो हागिला नोडबेकु अंद्रे फाइनल एग्जाम अल्ली चन्नागि स्कोर माडबेकु इन मुंदे नानु तुंबा स्ट्रिक्ट आगिर्तीनि टीवी हत्र बरो हागिल्ल नीनु आयतु ना टीवी नोडल्ल एनु नोडल्ल नंगे एनु बेड नी माड्कोडो तिंडि ऊट एनु माडल्ल हालु कुडियल्ल आमेले नानु निन्न जोते माताडल्ल चंद्र निजवागलू ओळ्ळे ऐडियाने अण्णन हुडुकोदिक्के ओब्ब डिटेक्टिव नेमक माडोदु ओळ्ळेदु अंत ननगू अनिस्ता इदे इट्स गुड अदेनु सरी रि ईडिया नानु निमगे कोट्टिद्दु आदरे डिटेक्टिव नेमक बाबन हुडुकोद्रल्लि ननगे नंदे आद केलवु अनुमानगळिदे याको इदर बग्गे स्वल्प योचिसोदु ओळ्ळेदु अंत ननगे अनिस्तिदे रि इल्ल चंद्र अण्णन हुडुको विचारदल्लि नावु सरियाद प्रयत्न माड्ता इल्ल ಅಣ್ಣ ಇವತ್ತ ಬರಬಹುದು ನಾಳೆ ಬರಬಹುದು ಅನ್ನೋ ನಂಬಿಕೆಲ್ಲೇ ಇದೆ ಏನಾದರೂ ಒಂದು ಮಾಡಲೇಬೇಕು ಡಿಟೆಕ್ಟಿವ್ ನೇಮಕ ಮಾಡೋದು ಒಳ್ಳೆದು ಅಂತ ನನಗೂ ಅನಿಸ್ತಾ ಇದೆ ಇಲ್ಲ ರೀ ಸ್ವಲ್ಪ ಯೋಚನೆ ಮಾಡಿ ನೋಡಿ ಡಿಟೆಕ್ಟಿವ್ ಭಾವನ ಎಲ್ಲಿಂದ ಹುಡುಕ್ತಾರೆ ಪ್ರಪಂಚ ತುಂಬಾ ದೊಡ್ಡದು ರೀ ಭಾವ ಮನಸ್ ಬಂದ ಕಡೆ ಹೊರಟೋಗಿರಬಹುದಲ್ವಾ ಭಾವ ಎಲ್ಲಿಗೆ ಹೋದ್ರು ಯಾವ ಕಡೆ ಹೋದ್ರು ಯಾರಿಗೂ ಗೊತ್ತಿಲ್ಲ ಹಾಗಿರುವಾಗ ಡಿಟೆಕ್ಟಿವ್ ನ ನೇಮಕ ಮಾಡಿ ಅವರನ್ನು ಹುಡುಕಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ನನಗೆ ಅನಿಸ್ತಿದೆ ರೀ ಇಲ್ಲ ಚಂದ್ರ ಅಣ್ಣನ ಹುಡುಕೋ ವಿಚಾರದಲ್ಲಿ ನಮಗೆ ಒಂದು ಸುಳಿವು ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಆ ಡಿಟೆಕ್ಟಿವ್ಸ್ ಬಂದು ನಮಗೆ ಒಂದು ಭರವಸೆ ಕೊಡ್ತಾರೆ ಅಂದ್ರೆ ಯಾಕಾಗಬಾರದು
ಅದಕ್ಕೆಗೂ ಒಂದು ಸಮಾಧಾನ ಆಗುತ್ತೆ. ಅವರು ಒಂದು ಭರವಸೆ ಇಟ್ಕೋಬಹುದಲ್ವಾ, ಅಣ್ಣ ಇವತ್ತಲ್ಲ ನಾಳೆ ಬರ್ತಾನೆ ಅಂತ ಇವರು ಮುಂದೆ ಹೆಜ್ಜೆ ಹಾಕ್ತಾರೆ. ಸರಿ, ಆದರೆ ಇದೇ ಭರವಸೆನಲ್ಲಿ ಅಕ್ಕ ಎಷ್ಟು ದಿನ ಅಂತ ಜೀವನ ಮಾಡೋದಕ್ಕೆ ಸಾಧ್ಯ ರೀ? ಆಯಿತು, ಈಗ ನಾವು ಡಿಟೆಕ್ಟಿವ್ ಕೈಲಿ ಭಾವನ ಹುಡುಕೋ ಜವಾಬ್ದಾರಿ ಕೊಟ್ಟ ತಕ್ಷಣ ಭಾವ ಏನು ನಮ್ಗೆ ಸಿಕ್ಬಿಡೋದಿಲ್ವಲ್ಲ, ಆಗ ಇದೇ ಗೊಂದಲ ಮುಂದುವರಿಬೋದು ತಾನೆ? ಸರಿ ಆಯಿತು, ಈಗ ಮಾತಿಗೆ ತಗೊಳ್ಳೋಣ. ಡಿಟೆಕ್ಟಿವ್ ಕೈಲಿ ಭಾವನ ಹುಡ್ಕೋಕೆ ಸಾಧ್ಯನೇ ಆಗಲಿಲ್ಲ, ಆಗ ಏನು ಮಾಡೋದು ರೀ? ಇದರಿಂದ ಅಕ್ಕ ಇನ್ನಷ್ಟು ಕುಗ್ಗು ಹೋಗ್ತಾಳೆ ಅಷ್ಟೇ. ಚಂದ್ರ, ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಕೆಟ್ಟದ್ದೇ ಯಾಕೆ ಆಗಬೇಕು? ಸರಿ, ನೀನು ಡಿಟೆಕ್ಟಿವ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅವರೆಲ್ಲ ತುಂಬ ಬುದ್ಧಿವಂತರು, ತುಂಬ ಪ್ರೊಫೆಷನಲ್ಸ್ ಆಗಿರ್ತಾರೆ. ಏನೋ ಒಂದು ಕ್ಲೂ ಸಿಕ್ಕಿದ್ರು ಸಾಕು, ಅಣ್ಣನ್ನ ಪತ್ತೆ ಮಾಡೋ ಸಾಧ್ಯತೆ ಇರುತ್ತೆ. ಅವರಿಗೆ ತಾವು ಏನು ಮಾಡ್ತೀವಿ ಅನ್ನೋದು ಗೊತ್ತಿರುತ್ತೆ. ಆದರೆ ನೋಡು, ಈ ಮಾಡರ್ನ್ ಟೆಕ್ನಾಲಜಿ ಬಂದಮೇಲೆ ಯಾರನ್ನೇ ಆಗಲಿ ಎಲ್ಲೇ ಇದ್ದರೂ ಪತ್ತೆ ಮಾಡ್ಬೋದು. ಅವ್ರು ಖಂಡಿತವಾಗ್ಲೂ ನಮ್ಮ ಅಣ್ಣನ ಹುಡುಕಿ ಹುಡುಕ್ತಾರೆ ಅನ್ನೋ ಭರವಸೆ ನನಗಿದೆ. ನೋಡೋಣ, ದೇವ್ರ ದಯೆಯಿಂದ ಅವರು ಭಾವನ ಹುಡುಕುವಾಗಲಿ. ಭಾವ ಸಿಕ್ಕಿದ್ರೆ ಅಕ್ಕನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ರೀ. ಅವಳು ದಿನದಿಂದ ದಿನಕ್ಕೆ ಕುಗ್ಗು ಹೋಗ್ತಿದ್ದಾಳೆ. ಭಾವ ಒಬ್ರು ವಾಪಸ್ ಬಂದ್ಬಿಟ್ರೆ ಈ ನಮ್ಮ ಸಂಕಟಗಳಿಗೆ, ಈ ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಾಗುತ್ತೆ. ಇಲ್ದಿದ್ರೆ ಅಕ್ಕ ಏನಾಗಿ ಹೋಗ್ತಾಳಂತ ನನಗೆ ಗೊತ್ತಿಲ್ಲ ರೀ. ನನಗೆ ಯಾವಾಗಲೂ ಅವಳದೇ ಯೋಚನೆ ಆಗೋಗಿದೆ. ಎಲ್ಲ ಒಳ್ಳೆಯದು, ಧೈರ್ಯವಾಗಿರು.